ಕಚೇರಿಯಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮತ್ತು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಮುಖಂಡತ್ವದಲ್ಲಿ ಬಿಜೆಪಿ ಮಾಜಿ ಸಂಸದ ಶ್ರೀ ಕರಡಿ ಸಂಗಣ್ಣರವರು, ದಾಸರಹಳ್ಳಿ ಶ್ರೀ ಕೃಷ್ಣಮೂರ್ತಿರವರು, ನಿವೃತ್ತ ಐಎಎಸ್ ಅಧಿಕಾರಿ ಎಎಸ್ ಪುಟ್ಟಸ್ವಾಮಿರವರು, ಪತ್ರಕರ್ತೆ ಸ್ವಾತಿ ಚಂದ್ರಶೇಖರ್ ಹಾಗೂ ಇನ್ನೂ ಕೆಲವು ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು. ಇದೇ ಸಂದರ್ಭದಲ್ಲಿ ಸಚಿವರಾದ ಶಿವರಾಜ್ ತಂಗಡಗಿರವರು, ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿರವರು ಮತ್ತು ಕಾರಟಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸರಣೇಗೌಡ ಎಂ ಮಾಲಿ ಪಾಟೀಲ್ರವರು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ರೆಡ್ಡಿ ಶ್ರೀನಿವಾಸ್ ರವರು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಅರಳಿರವರು ಹಾಗೂ ಕಾಂಗ್ರೆಸ್ನ ಮುಖಂಡರುಗಳು, ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮುಖಂಡರುಗಳು ಮಾತನಾಡಿ, ಶ್ರೀ ಕರಡಿ ಸಂಗಣ್ಣರವರು ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಧ್ಯಕ್ಷನಾಗಿ ನಾನು, ಮುಖ್ಯಮಂತ್ರಿಗಳು, ನಮ್ಮ ಸ್ಥಳೀಯ ಮುಖಂಡರೆಲ್ಲ ಕೂಡ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಅಲೆ, ನೀವೆಲ್ಲ ಮೇಲ್ಗಡೆ ಹೋಗ್ರಮ್ಮ, ಮೇಲ್ಗಡೆಯಿಂದ ಬನ್ನಿ, ಕಳಿಸಿ ಅವನ್ನೆಲ್ಲ ಗೈಡ್ ಮಾಡ್ತೀವಿ. ಸ್ವಾತಿ ಚಂದ್ರಶೇಖರ್ ಒಂದು ಚೇರ್ಮನ್, ಸ್ವಾತಿ ಚಂದ್ರಶೇಖರ್ ಮಾಧ್ಯಮದಲ್ಲಿರೋ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಾನು, ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾ ಇದ್ದೀನಿ. ಒಂದು ಕಾಂಗ್ರೆಸ್ ಪಕ್ಷ ಮತ್ತು ಐದು ಗ್ಯಾರಂಟಿಗಳ ಅಲೆ. ಕಾಂಗ್ರೆಸ್ ಪಕ್ಷ ಏನ್ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ಉಳಿಸ್ಕೊಳ್ತಾ ಇದ್ದಾರೆ. ಇದು ಇಡೀ ದೇಶ ಉದ್ದಕ್ಕೂ ಕೂಡ ಇದು ಪ್ರಚಾರ ನಡೀತಾ ಇದೆ. ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಜನಸಮೂಹ. 20ಕ್ಕೂ 20 ಸೀಟು ಕೇರಳದಲ್ಲಿ ನಮ್ಮ UDF ಗೆಲ್ತದೆ ಅಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಈಗ ಇಂದ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 14 ಜನಕ್ಕೆ, ಹಾಲಿ ಸಂಸತ್ ಸದಸ್ಯರು ಆಗಿದ್ದಂತವ್ರಿಗೆ BJPಯಿಂದ ಟಿಕೆಟ್ ಅನ್ನ ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದಾರೆ? ಅವರೆಲ್ಲ ಗೆಲ್ಲುವಂತ ಒಂದು ಶಕ್ತಿ ಇದ್ದಿದ್ರೆ ಅವರೆಲ್ಲ ಸರ್ವೆನಲ್ಲಿ ನಿರಾಕರಿಸಿದ್ದಾರೆ. ಇಡೀ ದೇಶದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾದಂಥ ಸನ್ಮಾನ್ ಕರಡಿ ಸಂಗಣ್ಣ ಸಾಹೇಬರು ಕೊಪ್ಪಳವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಿಜವಾಗಲೂ ಕೂಡ ನಮಗೆ ಭಾಳ ಖುಷಿಯಾಗಿದೆ. ಅವರನ್ನು ನಮ್ಮ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಕೊಪ್ಪಳ ಜಿಲ್ಲೆಯ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ, ಹಿರಿಯರ ಪರವಾಗಿ, ತಾಯಂದ್ರ ಪರವಾಗಿ, ಯುವಕರ ಪರವಾಗಿ ಮತ್ತು ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಪರವಾಗಿ, ಯುವಕರ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತನ ಕೋರ್ತೇವೆ. ಯಾಕಂತಂದರೆ ಅವರು ಒಂದು ಅವರ ಒಂದು ನಾಯಕತ್ವ ಭಾಳ ಅತ್ಯುತ್ತಮವಾದಂಥ ನಾಯಕತ್ವ ಮತ್ತು ಅವರೊಂದು ಅವರ ಸ್ವಭಾವ ಭಾಳ ಶಾಂತಿ ಸ್ವಭಾವ, ಯಾವುದೇ ರೀತಿ ರಾಜಕೀಯದಲ್ಲಿ ಜಾಸ್ತಿ ಅಂಟ್ಕೊಳ್ಳುವಂಥ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಕೂಡ ಗೌರವಿಸುವಂಥ ವ್ಯಕ್ತಿ. ಈ ಒಂದು ಸನ್ಮಾನ ಶ್ರೀ ಕರಡಿ ಸಂಗಣ್ಣ ಸಾಹೇಬರು ಪಕ್ಷಕ್ಕೆ ಸೇರ್ಪಡೆ ಆಗಬೇಕಂತಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶಿವರಾಜ್ ತಂಗಡೆಯವರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ ಅಂದ್ರೇಗೌಡ ಭಯಪ್ಪ ಪಾಟೀಲರು, ಅವರ ಸಚಿವರಾದಂಥ ಲಕ್ಷ್ಮಣ ಸವದಿ ಸರ್, ಇವರೆಲ್ಲರೂ ಕೂಡ್ಕೊಂಡು ಅವ್ರನ್ನ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ನಮ್ಮದು ಪಕ್ಷಕ್ಕೆ ಒಂದು ಆನೆ ಬಲ ಬಂದಂಗೆ ಆಗಿದೆ. ಮುಖ್ಯವಾಗಿ ಅವರು ನಮ್ಮ ಪಕ್ಷಕ್ಕೆ ಬಂದಕ್ಕೆ ನಾವು ತುಂಬಿದ ಸ್ವಾಗತ, ನಮ್ಮ ಪಕ್ಷಕ್ಕೆ ಆನೆ ಬಲ ಬಂದಂಗೆ ಆಗಿದೆ. ಅವ್ರ ನೇತೃತ್ವದಲ್ಲಿ ಕೂಡ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರ ಖಂಡಿತವಾಗಿ ಗೆಲ್ತೀವಿ ನಮ್ಮ ಅಭ್ಯರ್ಥಿಗಳು ಅಂತ ರಾಜಶೇಖರ ಕಾಳು ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ರೆಡ್ಡಿ ಶ್ರೀನಿವಾಸು, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಅಧ್ಯಕ್ಷ. ಸರ್, ಕರಡಿ ಸಂಗಣ್ಣವರು ನಮ್ಮ ಕೊಪ್ಪಳ ಜಿಲ್ಲೆಯ ಅತ್ಯಂತ ಪ್ರಭಾವಿ ಮತ್ತು ಕ್ರಿಯಾಶೀಲ ರಾಜಕಾರಣಿ.
ಯಾಕಂದರೆ ಕಳೆದ 35-40 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಮತ್ತು ಜನರೊಟ್ಟಿಗೆ ಇರತಕ್ಕಂಥ ರಾಜಕಾರಣಿ ಯಾರಾದರೂ ಇದ್ದರೆ ಅದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕರಡಿ ಸಂಗಣ್ಣವರು. ಅವರು ಸತತ 4 ಸಾರಿ ಶಾಸಕರಾಗಿದ್ದಾರೆ ಮತ್ತು 2 ಸಾರಿ ಎಂ ಪಿ ಆಗಿದ್ದಾರೆ. ಕಳೆದ 10 ವರ್ಷಗಳ ಅವಧಿಗೆ ಕೊಪ್ಪಳ ಕ್ಷೇತ್ರವನ್ನು ಅವರು ಪ್ರತಿನಿಧಿಸಿದ್ದಾರೆ. ಇವತ್ತು ಬಿ ಜೆ ಪಿ ಎಲ್ಲೇ ಒಂದು ಕಡೆ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅತ್ಯಂತ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಯನ್ನು ಅವ್ರು ಕಳೆದುಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಯವರು ಅತ್ಯಂತ ಮುತ್ತುಂಜ ವಯಸ್ಸಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಕರಡಿ ಸಂಗಣ್ಣವರು ಅಧಿಕೃತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದಾರೆ. ಇದರಿಂದ ಒಂದು ನಿಸ್ಸಂಶಯವಾಗಿ ಒಂದು ಗೊತ್ತಾಗುತ್ತೆ, ಇವತ್ತು ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಈಗಾಗಲೇ ಗೆದ್ದಾಗಿದೆ. ಆದರೆ ನಾವು ಎಷ್ಟು ಲೀಡ್ನಿಂದ ಗೆಲ್ತೀವಿ ಅನ್ನೋದನ್ನು ಮಾತ್ರ ಕಾಯ್ತಾ ಇದ್ದೀವಿ ಹೊರತು ನಮಗೆ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಕರಡಿ ಸಂಗಣ್ಣವರು ಬಂದಿರೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆನೆಬಲ ಬಂದಂತಾಗಿದೆ. ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇಡೀ ಕೊಪ್ಪಳ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ಇದ್ದಾರೆ. ಅವ್ರಿಗೆ ಯಾವುದೇ ಜಾತಿ ಮತ ಇಲ್ಲ, ಯಾಕಂದರೆ ಎಲ್ಲ ಸಮಾಜದವರೊಟ್ಟಿಗೆ ಇರತಕ್ಕಂಥ ರಾಜಕಾರಣಿ ಕರಡಿ ಸಂಗಣ್ಣವರು. ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದು ಭಾಳ ತುಂಬ ಸಂತೋಷವಾಗಿದೆ. ನಾವು ಕಾಟಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಇವತ್ತು ಕರಡಿ ಸಂಗಣ್ಣವರು ಅತ್ಯಂತ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತೇನೆ.